ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಸೀರೆ ಶಾಪಿಂಗ್ ಹೊಂಟೇನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಭಾಳ ದಿವಸ ಆಯ್ತು ಅನ್ಕೊಳಕತ್ತ, ಬಟ್ ಆಗಿರಲಿಲ್ಲ. ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಅನ್ಕೊಳತ್ತಿದ್ದು ನಾನು ಆಷಾಢ ಮಾಸದಾಗಿಂದ ಹೋಗ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ಕೆಲವೊಂದು ಶಾಪ್ ಒಳಗೆ ಆಷಾಢ ಮಾಸದಾಗ ಡಿಸ್ಕೌಂಟ್ ಇರ್ತಾವೆ, ಹೋಗ್ಬೇಕಂತ ಭಾಳ ಅಂದ್ಕೊಂಡಿ, ಬಟ್ ಆಗಲಿಲ್ಲ. ಫೈನಲಿ ಇವತ್ತು ಹೊಂಟೇನಿ. ಬಟ್ ಹಸ್ಬೆಂಡ್ ಜೊತೆ ಅಂತೂ ಅಲ್ವೇ ಅಲ್ಲ, ಯಾಕಂದ್ರೆ ಅವ್ರ ಜೊತೆ ಹೋದ್ರೆ ಭಾಳ ಅರ್ಜೆಂಟ್ ಮಾಡ್ತಾರೆ, ನನಗೆ ಭಾಳ ಸಾರಿ ಎಕ್ಸ್ಪೀರಿಯೆನ್ಸ್ ಆಗೈತಿ. ಸೊ ನನ್ನ ಫ್ರೆಂಡ್ ಒಬ್ರು ಗೀತಾ ಅಂತ, ಅವ್ರ ಜೊತೆ ಹೊಂಟೇನಿ. ಇಬ್ಬರು ಸೇರಿ ಒಂದೆರಡು ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತ. ಚಿಕ್ಕ ಒಂದು ಆನ್ಲೈನ್ ಕ್ಲಾಸು 11:30 ಇತ್ತು, ಈಗ ಆಲ್ರೆಡಿ 11:30 ಆಯಿತು. ಕೆಲಸ ಮಾಡ್ಕೊತ ಮಾಡ್ಕೊತಾನ ಆನ್ಲೈನ್ ಕ್ಲಾಸ್ ಮುಗಿಸ್ಬಿಟ್ನಿ, ಮುಗೀತ ಒಂದು. ಈಗ ನೋಡ್ರಿ, ಕಾಣಿಸ್ತಾ ಇರ್ಬೋದು ಅಡುಗೆ ಕೆಲಸ ಎಲ್ಲ ಮಾಡಿ ಕಿಚನ್ ಕ್ಲೀನಿಂಗು ಮಾಡಿಬಿಟ್ಟೇನಿ. ಯಾಕಂದ್ರೆ ಬಂದಮೇಲೆ ಟಯರ್ಡ್ ಆಗಿರ್ತೇನೆ, ಆಗೋದಿಲ್ಲ ಅದು. ಈಗ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕ್ಲೀನಿಂಗು ಮಾಡ್ಕೊಂಬಿಟ್ನಿ, ಅಡುಗೆನೂ ಮಾಡಿಟ್ಟೇನಿ. ಬೆಳಗ್ಗೆ ಅಡುಗೆ ಏನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ಯೋಚನೆ ಮಾಡಿ ಆಮೇಲೆ ಏನನ್ನಿಸ್ತು, ಜುಣ್ಕ ಮಾಡಿಬಿಟ್ನಿ. ಚಪಾತಿಗೂ ಆಗ್ತೈತಿ, ರೈಸ್ಗೂ ಆಗ್ತೈತೆ ಅಂತ ಹೇಳಿ. ಸೊ ಈಗ ಅಡುಗೆನೂ ಮಾಡಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೇನಿ, ಯಾಕಂದ್ರೆ ಮತ್ತೆ ಆಮೇಲೆ ಹುಡುಕಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ಏನಂತ ಹೇಳಿ. ಚಪಾತಿ ಮಾಡಿ ಹಾಟ್ ಬಾಕ್ಸ್ನಾಗ ಇಟ್ಟೇನಿ, ಮತ್ತು ರೈಸು, ಜುಣ್ಕ, ಮೊಸರು ಫ್ರಿಜ್ ಒಳಗೆ ಐತೆ ತೊಗೋರಿ ಅಂತ ಹೇಳಿದ್ದೀನಿ. ಸೊ ಅಡುಗೆ ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡೀನಿ, ಅಡ್ಜಸ್ಟ್ ಮಾಡ್ಕೊರಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಜುಣ್ಕ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಯಾರು, ನಾ ಇಷ್ಟಪಡ್ತೇನೆ ಬಟ್ ಯಾರಿಗೂ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಇವತ್ತೊಂದು ದಿವಸ ಅರ್ಜೆಂಟ್ ಒಳಗೆ ಮಾಡೀನಿ, ಅಡ್ಜಸ್ಟ್ ಮಾಡ್ಕೊರಿ ಅಂತ ಹೇಳೀನಿ. ಎಲ್ಲ ಇಟ್ಟೇನಿ ಇಲ್ಲಿ ಒಂದು ಕಡೆ, ಆಮೇಲೆ ಹುಡ್ಕಾಡ್ಕು ಅಂತ ಕೂತ್ಕೊಂಡ್ಬಿಡ್ತಾರೆ ಎಲ್ಲಿ ಐತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಶಾಪಿಂಗ್ ಹೋದಾಗ ಏನಾಗಿತ್ತಂದ್ರೆ, ಇನ್ನೇನಪ್ಪ ನಾನು ಬೇಗ ಬಂದುಬಿಡ್ತೇನೆಲ್ಲ ಹುಟ್ಟು ಟೈಮ್ಗೆ ಅನ್ಕೊಂತ ನಾನು ಅಷ್ಟೊಂದು ಅಡುಗೆ ಪ್ರಿಪ್ರೇಷನೇ ಮಾಡಿಲ್ಲ, ಬಂದಮೇಲೆ ಅಡುಗೆ ಮಾಡಿಕೊಟ್ರಾಯ್ತಂತ. ಅಲ್ಲಿ ನೋಡಿದರೆ 1:30-2 ಆಗಿಬಿಡ್ತು, ಅವಾಗ ಭಾಳ ಟೆನ್ಷನ್ ಆಗಿಬಿಡ್ತು ನಂಗೆ. ಅಲ್ಲಿ ಶಾಪಿಂಗು ಮಾಡೋಕ್ಕಾಗಲ್ತು, ಇದು ಮನೆಗೆ ಬರಲೋ ಶಾಪಿಂಗ್ ಮಾಡಲೋ, ಅಷ್ಟು ಕನ್ಫ್ಯೂಸ್ ಆಗಕ್ಕೆ ಶುರು ಆಯಿತು. ಅದಾದಮೇಲೆ ನಾನು ಅವ್ರಿಗೆಲ್ಲ ಹೇಳಿ ನೀವು ಶಾಪಿಂಗ್ ಮಾಡ್ಕೊಂಬರ್ರಿ ಅಂತ ಹೇಳಿ ನಾನು ಆಟೋ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ನನ್ನ ಶಾಪಿಂಗ್ ಮುಗ್ದಿತ್ತು, ಬಟ್ ಅಲ್ಲಿ ಫ್ರೀಯಾಗಿ ನಿಲ್ಲಕ್ಕೂ ಆಗಿರಲಿಲ್ಲ. ಅಡುಗೆ ಎಲ್ಲ ಮುಗಿಸಿ ಹೋದರೆ ಏನೂ ಟೆನ್ಷನ್ ಇರೋದಿಲ್ಲ, ಅವರೆಲ್ಲ ಊಟ ಮಾಡ್ತಾರೋ ನಾನು ಆರಾಮಾಗಿ ಬರ್ಬೋದು. ಟೈಮಿಂಗ್ ಎಷ್ಟಾಗತ್ತೋ ಏನೋ ಗೊತ್ತಿರೋದಿಲ್ಲಲ್ಲ, ಹೋದ್ಮೇಲೆ ಒಂದೊಂದ್ಸರಿ ಬೇಗನೂ ಬರ್ಬೋದು, ಒಂದೊಂದ್ಸರಿ ಲೇಟೂ ಆಗ್ತೈತಿ. ಸೊ ಯಾಕೆ ಟೆನ್ಷನ್ನು ಅಂತ ಹೇಳಿ ಅಡುಗೆ ಮಾಡಿಬಿಟ್ಟಾನಿ. ಹಸ್ಬೆಂಡ್ದು ಮಧ್ಯಾಹ್ನ ಡ್ಯೂಟಿ ಇರ್ತೈತಿ, ಅವರು 2:00-1:30 ಅಂದ್ರೆ ಊಟ ಮಾಡ್ತಾರೋ. ಯಾಕಂದ್ರೆ ಡ್ಯೂಟಿಗೆ ಹೋಗ್ತಾರಂದ್ಮೇಲೆ ಕರೆಕ್ಟಾಗಿ ಊಟ ಮಾಡ್ಕೊಂಡು ಹೋಗ್ಲೇಬೇಕಾಗ್ತೈತಿ, ಮನೆಯಾಗಿದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈಗ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೀಗ ಶಾಪಿಂಗ್ ಹೊಂಟೇನಿ. ಸೀರೆ ಶಾಪಿಂಗ್ ಜೊತೆ ಕೆಲವೊಂದು ಐಟಮ್ಸ್ನು ತೊಗೊಳೋದವ ನಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಕರ್ನಾಟಕ ಸ್ಯಾರಿ ಸೆಂಟ್ರಿಗೆ ಹೊಂಟೇನಿ. ಮುಂಚೆ ಏನು ಅನ್ನಿಸ್ತಂದ್ರೆ ಅದು ದೂರ ಆಗ್ತೈತಲ್ಲ, ಬೇಡ ಇಲ್ಲೇ ಸುಮಂಗಲಿ ಒಳಗೆ ತೊಗೊಳೋನು ಅಂತ ಅಂದ್ಕೊಂಡು, ಮತ್ತೇನು ಅನ್ನಿಸ್ತಂದ್ರೆ ನಾನು ಮತ್ತೆ ಯಾವಾಗ ತೊಗೋತೇನೋ ಏನೋ, ತೊಗೊಳೋದ ಯಾವಾಗಲೋ ಒಂದು ಸಾರಿ ಅಲ್ಲೇ ಹೋದ್ರೆ ಆಯ್ತು ಅಂತ ಹೇಳಿ ಈಗ ಪ್ಲ್ಯಾನ್ ಚೇಂಜ್ ಮಾಡೀನಿ. ಅಲ್ಲೇ ಹೋಗಬೇಕೀಗ ಕರ್ನಾಟಕ ಸ್ಯಾರಿ ಸೆಂಟ್ರಿಗೆ. ಕೆಲವೊಬ್ರು ಕೇಳ್ತಾ ಇದ್ರು ನೀವು 2-wheeler ಯೂಸ್ ಮಾಡೋದಿಲ್ಲನ ಅಂತ ಹೇಳಿ. ನಾನು ಭಾಳ ದೂರ ಎಲ್ಲ ಯೂಸ್ ಮಾಡೋದಿಲ್ಲ, ಇಲ್ಲೇ ನಮ್ಮ ಏರಿಯಾ ಅಥವಾ ನಮ್ಮ ಏರಿಯಾ ಅಕ್ಕಪಕ್ಕ ಆ ಥರ ಯೂಸ್ ಮಾಡ್ತೀನಿ. ಬಟ್ ದೂರ ದೂರ ಏನು ಹೋಗೋದಿಲ್ಲ, ಯಾಕಂದರೆ ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಿನಗೆ ಅಷ್ಟೊಂದು ಧೈರ್ಯ ಇಲ್ಲ, ನೀನು ತೊಗೊಂಡು ಹೋಗೋದು ಬೇಡ, ಅಷ್ಟು ದೂರ ಎಲ್ಲ ಹೋಗೋದು ಬೇಡ ಅಂತಿರ್ತಾರೆ. ಸೊ ಈಗ ಅಷ್ಟು ದೂರ ದೂರ ಏರಿಯಾಗೆಲ್ಲ ನಾನು 2-wheeler ಎಲ್ಲ ತೊಗೊಂಡು ಹೋಗೋದಿಲ್ಲ. ಈಗ ಆಟೋನ ಮಾಡ್ಕೊಂಡು ಹೋಗತ್ತೇವೆ ಇಬ್ಬರು ಸೇರಿ, ನನಗೆ ಮಾರ್ಕೆಟ್ಗೆ ಹೋದ್ಮೇಲೆ ಸಿಗ್ತೇನೆ. ಸೊ ಈಗ ಇಬ್ಬರು ಸೇರಿ ಹೊಂಟೇವಿ, ಊಬರ್ ಬುಕ್ ಮಾಡಿದ್ವಿ ನಾವು. ಹಂಗೆ ಇದು ಒಂಟಿಕೊಪ್ಪಲ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನಮ್ಗೆ ತಿರುಪತಿಗೆ ಹೋಗೋಕೆ ಆಗಲಿಲ್ಲ ಅಂದ್ರೆ ಇಲ್ಲಿ ಬಂದು ಹೋದ್ರೆ ಅದರಷ್ಟು ಪುಣ್ಯ ಸಿಗ್ತೈತೆ ಅಂತ ಹೇಳ್ತಾರೋ. ಇದು ಮೈಸೂರವ್ರಿಗೇನು ಹೊಸದಲ್ಲ, ಬಟ್ ಬೇರೆ ಬೇರೆ ಕಡೆಯಿಂದ ನೋಡ್ತಿರ್ತಾರೆ. ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳತ್ತೀನಿ. ಹಂಗೆ ಮೈಸೂರು ರೈಲ್ ಮ್ಯೂಸಿಯಮ್ಮು ಈ ಕಡೆ ಲೆಫ್ಟ್ ಸೈಡು, ಮತ್ತು ಈ ಕಡೆ ಹೋದ್ರೆ ಶಾರ್ಟ್ಕಟ್ಟಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಲೆಫ್ಟ್ ಸೈಡು. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಾನು ಈ ಸೈಡ್ ಬಂದರೆ ಈ ರೋಡಲ್ಲಿ ಹೋಗ್ತಾ ಇದ್ದೀನಲ್ಲ, ಈ ರೋಡ್ ನೋಡಿದರೆ ನನಗೆ ಊರ ಕಡೆ ನೆನಪಾಗುತ್ತೆ. ನಿಮ್ಗೆ ಅನಿಸ್ತಾ ಇರ್ಬೋದು ಈ ರೋಡ್ಗೂ ಊರಿಗೂ ಏನು ಸಂಬಂಧ ಅಂತ, ಯಾಕಂದರೆ ನಾವು ಯಾವಾಗಲಾದರೂ ಊರಿಗೆ ಹೋಗಬೇಕಂದ್ರೆ ಇದೇ ರೋಡಲ್ಲಿ ಓಡಾಡೋದು ಮೇನ್. ಏನಂದರೆ ರೈಲ್ವೆ ಸ್ಟೇಷನ್ ಇರೋದೇ ಇಲ್ಲಿ, ಸೊ ಅದೆಲ್ಲ ನೆನಪಾಗ್ತಿರ್ತೈತಿ. ನೋಡ್ರಿ ಈಗ ಇದೇ ರೈಲ್ವೆ ಸ್ಟೇಷನ್ನು, ಸೊ ಇದನ್ನು ನೋಡಿದಾಗೆಲ್ಲ ನಾನು ಮಿಸ್ ಮಾಡ್ಕೋತಿರ್ತೇನೆ, ಅಯ್ಯೋ ಊರಿಗೆ ಹೋಗೋಕ್ಕಾಗಿಲ್ವಲ್ಲ ಇನ್ನೂ ಅಂತ ಹೇಳಿ. ಅದ್ರ ಜೋಡಿ ಊರಿದು ನೆನಪಾಗ್ತಿರ್ತೈತೆ ನನಗೆ ಆ ರೈಲ್ವೆ ಸ್ಟೇಷನ್ ನೋಡಿದ್ರೆ. ಈಗ ಮಾರ್ಕೆಟ್ ಬಂತು, ಮಾರ್ಕೆಟಿಂದ ಒಂದು ಸ್ವಲ್ಪ ಮುಂದೆ ಹೋಗಬೇಕು, ಚಾಮುಂಡಿ ಬೆಟ್ಟದ ಹತ್ರ ಬರ್ತೈತೆ ಅದು ಕರ್ನಾಟಕ ಸ್ಯಾರಿ ಸೆಂಟರು.
ಕರ್ನಾಟಕ ಸ್ಯಾರಿ ಸೆಂಟರ್ ಮುಂದೆ ನಿಂತ್ರ ಝೂ ಕಾಣಿಸ್ತತ್ತಿ. ಅಷ್ಟು ಎದ್ರ ಭದ್ರನ ಅದಾವೆ ಎರಡು, ಝೂ ಮತ್ತು ಶಾಪು. ಸೊ ಈಗ ಇದು ಮೇನ್ ಮಾರ್ಕೆಟು, ನಾವಿನ್ನೂ ಒಂಚೂರು ಮುಂದೆ ಹೋಗಬೇಕೀಗ. ಅಲ್ಲಿ ನಿಂತ್ಕೊಂಡ್ರೆ ಕರ್ನಾಟಕ ಸ್ಯಾರಿ ಸೆಂಟರ್ ಮುಂದೆ ನಿಂತ್ರ ಚಾಮುಂಡಿ ಬೆಟ್ಟ ಕಾಣಿಸ್ತತ್ತಿ. ಚಾಮುಂಡಿ ಬೆಟ್ಟನೂ ಭಾಳ ಹತ್ರ ಆಗ್ತತ್ತಿ ಅಲ್ಲಿಂದ. ಹಾಗೆ ಈ ಕಡೆ ಬಸ್ ಎಲ್ಲ ನಿಂತಿರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ರೈಟ್ ಸೈಡು ಇದು ಸಿಟಿ ಬಸ್ ಸ್ಟ್ಯಾಂಡು, ಸಿಟಿ ಬಸ್ಸಸ್ ಎಲ್ಲ ಓಡಾಡ್ತಾವು. ಬಟ್ ನನಗೆ ಓಡಾಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಯಾವ ಬಸ್ ಎಲ್ಲಿ ಓಡಾಡ್ತಾವ ಅಂಥೇಳಿ. ಬೆಳಗಾವದಾಗಾದ್ರೆ ನಾನು ಕಾಲೇಜ್ಗೆ ಓಡಾಡ್ತಿದ್ದೆ, ನಂಗೆ ಕರೆಕ್ಟಾಗೆಲ್ಲ ಗೊತ್ತು. ನೋಡ್ರಿ ಈಗ ಮೈಸೂರು ಅರಮನೆ ಮುಂದನ ಹಾದು ಹೊಂಟೇವಿ. ಆ ಶಾಪ್ಗೆ ಹೋಗ್ಬೇಕಂದ್ರೆ ಮೈಸೂರು ಅರಮನೆನೂ ಸಿಗ್ತೈತೆ ನಮ್ಗೆ. ಕೊರೋನಾ ಶುರು ಆದಮೇಲೆ ಈ ಕಡೆ ಬಂದೇ ಇಲ್ಲ ಅರಮನೆ ಸೈಡು. ಯಾವಾಗಲಾದರೂ ಬಂದಾದರೂ ಹೋಗ್ತಿದ್ವಿ ಲೈಟಿಂಗ್ ನೋಡೋಕ್ಕೆ. ಸೊ ಇದು ಶುರು ಆದಾಗಿಂದ ಅಂತೂ ಈ ಕಡೆ ಬಂದೇ ಇಲ್ಲ ಈ ರೋಡ್ ಕಡೆ. ಮೇನ್ ಮಾರ್ಕೆಟಿಗೆ ಬರ್ತಿದ್ವಿ, ಏನಾದರೂ ಇದ್ರೆ ತೊಗೊಂಡು ಹೋಗ್ಬಿಡ್ತಿದ್ವಿ. ಸೊ ಈಗ ನಾವು ಶಾಪ್ ಹತ್ರ ಬಂದ್ವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಸ್ಯಾನಿಟೈಸರ್ ಕೊಡ್ತಾ ಇದ್ದಾರೆ ಎಲ್ರಿಗೂ ಎಂಟ್ರಿ ಆಗೋರಿಗೆ. ಮತ್ತು ಈ ರೋಡಿಂದ ಇನ್ನೊಂದು ಚೂರು ಮುಂದೆ ಕಾರ್ನರಲ್ಲೇ ಝೂ ಇದೆ. ಇಲ್ಲೆಲ್ಲ ಝೂ ನೋಡೋಕ್ಕೆ ಬಂದವರೆಲ್ಲ ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ಹಾಗೆ ಇದೇ ಕರ್ನಾಟಕ ಸ್ಯಾರಿ ಸೆಂಟರು. ಈ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ, ನೋಡೋಣ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ರಶ್ ಇದೆ ಅಂತ. ಈಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೆಲ್ಲ ತುಂಬ ರೇಂಜ್ದೇನು ಸ್ಯಾರೀಸ್ ಇರಲ್ಲ, ಸ್ವಲ್ಪ 1000 ಒಳಗಡೆ ಆ ಥರ. ನಾರ್ಮಲಾಗಿ ನಾವು ವೇರ್ ಮಾಡ್ತೀವಲ್ಲ ಆ ಥರ ಸ್ಯಾರೀಸ್ ಇದೆ ಇಲ್ಲೆಲ್ಲ. ಹಾಗೆ ಇವೆಲ್ಲ ಕಾಟನ್ ಸ್ಯಾರೀಸು ನೋಡಿ, ಈ ಥರ ಇದೆ. ಹಾಗೆ ಇನ್ನೊಂದು ಚೂರು ಒಳಗಡೆ ಬಂದರೆ ಇಲ್ಲಿ ಬೆಡ್ಶೀಟ್ಸು ಟವೆಲ್ಸು ಎಲ್ಲ ಇತ್ತು. ಬಟ್ ನಂಗೆ ಗೊತ್ತಿರಲಿಲ್ಲ, ಇಷ್ಟು ಸಾರಿ ನಾನು ಬಂದು ಹೋದರೂ ಇಲ್ಲೆಲ್ಲ ಸಿಗುತ್ತೆ ಬೆಡ್ಶೀಟ್ಸ್ ಅಂತ ಗೊತ್ತಿರಲಿಲ್ಲ. ಮತ್ತು ಈ ಕಡೆ ನೋಡಿ, ಇದು ಮೇನ್ ಸೆಕ್ಷನ್ ಅಂತ ಹೇಳ್ಬೋದು, ತುಂಬಾ ರಶ್ ಇತ್ತು ನೋಡಿ. ಹಾಗೆ ಈ ಕಡೆ ಸ್ಯಾರೀಸ್ ಎಲ್ಲ 8000 ಎಲ್ಲ ಇತ್ತು, ತುಂಬ ಕಾಸ್ಟ್ಲಿನೂ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ನನಗೆ ಈ ರೇಂಜ್ದೆಲ್ಲ ಬೇಕಾಗಿರಲಿಲ್ಲ, ನಾನು ಅಷ್ಟೇ 2000 ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ನಾನು. ಇದೆಲ್ಲ ನೋಡಿ 10 ಮೇಲೇ ಇವೆಲ್ಲ. ಆಷಾಢ ಅಂಥೇಳಿ ಆಫರ್ ಎಲ್ಲ ಇತ್ತು, ಇದೆಲ್ಲ ಆಫರ್ ಸ್ಯಾರೀಸು. ಬಟ್ ಆಫರ್ ಹೋಗಿನೇ 10000 ಇತ್ತು ಇದ್ರ ಪ್ರೈಸ್ ಎಲ್ಲ. ನನಗೆ ಆ ಬ್ಲೂ ಕಾಂಬಿನೇಷನ್ ಸೀರೆ ತುಂಬ ಇಷ್ಟ ಆಯಿತು, ಬಟ್ ನಾನು ಮಾತ್ರ ಸ್ವಲ್ಪ ಕಮ್ಮಿದೇ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಯಾಕಂದರೆ ತುಂಬ ಕಾಸ್ಟ್ಲಿದೆಲ್ಲ ತೊಗೊಂಡಿದ್ದೆ, ಅಷ್ಟೊಂದು ಕಾಸ್ಟ್ಲಿದೆಲ್ಲ ಬೇಡ ಸದ್ಯಕ್ಕೆ ಅಂದ್ಕೊಂಡು. ನೋಡಿ ಇದು 5680, 7000 ಚಿಲ್ಲರೆ ಇದೆ ಅದು ಪ್ರೈಸು. ಆಫರ್ ಹೋಗಿ ಅದು ಅಷ್ಟಾಗಿತ್ತು ಪ್ರೈಸು ನೋಡಿ. ಇದೆಲ್ಲ ಕೇಳಿದೆ ಪ್ರೈಸು, ತುಂಬಾ ಕಾಸ್ಟ್ಲಿ ಇತ್ತು. ಸೊ ಈಗ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ನಾವೀಗ ಮನ್ನಾರ್ಸ್ ಮಾರ್ಕೆಟ್ ಬಂದಿದ್ದೀವಿ. ಖಂಡಿತ ಇದು ಮೈಸೂರವ್ರಿಗೆ ಗೊತ್ತಿಲ್ಲದಿರೋಕ್ಕೆ ಸಾಧ್ಯವೇ ಇಲ್ಲ ಮನ್ನಾರ್ಸ್ ಮಾರ್ಕೆಟು. ಬಟ್ ಮೈಸೂರು ಬಿಟ್ಟು ಬೇರೆ ಬೇರೆ ಊರಿಂದ ಎಲ್ಲ ನೋಡ್ತಾ ಇರ್ತೀರಾ, ಸೊ ಅವ್ರಿಗೆಲ್ಲ ಗೊತ್ತಿರಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಪ್ಲೇಸಸ್ ಆಗಲಿ ಶಾಪ್ ನೇಮ್ ಆಗಲಿ ನಾನು ಹೇಳ್ತಾ ಇರ್ತೀನಿ. ಹಾಗೆ ನನಗೆ ಮೇನ್ ಡೋರ್ಗೆ ಒಂದು ಫ್ಲವರ್ ತೋರಣ ಬೇಕಾಗಿತ್ತು. ನಮ್ಮ ಮನೆಯವ್ರ ಜೊತೆ ಬಂದಾಗಲೆಲ್ಲ ಅವರು ಚೆನ್ನಾಗಿಲ್ಲ ಇನ್ನೊಂದು ಸಾರಿ ತೊಗೊಂಡ್ರಾಯ್ತು ಅಂತ ಕರ್ಕೊಂಡು ಹೋಗೋರು. ಸೊ ನಾನು ಒಬ್ಳೆ ಬಂದಿದ್ದರಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಚೆನ್ನಾಗಿರೋದು ನೋಡೋಣ ಅಂತ. ಹೇಗೂ ನನಗೂ ಇಷ್ಟ ಆಯಿತು, ಒಂದು ತೋರಣ ತೊಗೊಂಡಿದ್ದೀನಿ ನಾನು ಮೇನ್ ಡೋರ್ಗೆ. ಇಲ್ಲಿ ನೋಡಿದರೆ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಹಾಗೆಯೇ ನಮ್ಮ ದೇವ್ರ ಮನೆ ಹಾಕಿರೋ ತೋರಣನೂ ಅಷ್ಟೇ, ಹೂವಿಂದು ನಾನು ಇಲ್ಲೇ ತೊಗೊಂಡಿರೋದು. ಆವಾಗ 1000 ಏನೋ ಕೊಟ್ಟಿದ್ವಿ, ಈಗ 1800 ಅಂತ ಇದ್ರು ಅವರು. 2 ಇಯರ್ಸ್ ಆಯಿತು ನಾನು ತೊಗೊಂಡು. ನೋಡಿ ಇಲ್ಲೆಲ್ಲ ಇದೆ, ಇದು ಇಷ್ಟ ಆಯಿತು ಅವ್ರಿಗೆ ಗೀತಾಕ್ಕಾಗೆ, ಕೇಳಿದರು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ಲುಕ್ ಹಾಗೆ ಇತ್ತು ನೋಡಿ. ನಾನು ತೊಗೊಂಡಿರೋದು ಇಲ್ಲೇ ಕಾಣಿಸ್ತಾ ಇರ್ಬೋದು ನಿಮಗೆ, ದೇವ್ರ ಮನೆಗೆ ಹಾಕಿರೋದು ಅಲ್ಲೇ ಇತ್ತು. ಫೈನಲಾಗಿ ಇಬ್ಬರು ಒಂದೊಂದು ತೋರಣ ತೊಗೊಂಡಿದ್ದೀವಿ ಮೇನ್ ಡೋರ್ಗೆ ಹಾಕೋಕ್ಕೆ, ಸಿಂಪಲ್ ಆಗಿರೋದು. ನಾನು ಮೇನ್ ಡೋರ್ಗೆ ಯಾವುದು ಹಾಕೇ ಇರಲಿಲ್ಲ, ತುಂಬ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ಮೀಡಿಯಮ್ ಆಗಿರೋದು ತೊಗೊಂಡಿದ್ದೀನಿ ಒಂದನ್ನು. ತುಂಬ ವೆರೈಟೀಸ್ ಇದ್ವು, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಈಗ ನಾವು ಮನ್ನಾಸ್ ಮಾರ್ಕೆಟ್ ಒಳಗಡೆ ಇದ್ದೀವಿ. ಸ್ವಲ್ಪ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಸೊ ಹಾಗಾಗಿ ಈ ಕಡೆ ಒಳಗಡೆ ಬಂದಿದ್ವಿ. ಜೊತೆಗೆ ಇಲ್ಲೆಲ್ಲ ಬುಕ್ ಸ್ಟಾಲು ಎಲ್ಲ ಚೆನ್ನಾಗಿರುತ್ತೆ, ಕೆಲವೊಂದು ನೋಟ್ಬುಕ್ಸ್ ಬೇಕಾಗಿತ್ತು ಮಕ್ಕಳಿಗೆ. ಎಸ್ ಇದೆ,
ಹಾಗೆ ಮಾರ್ಕೆಟಿಗೆ ಬಂದಾಗ ನಾನು ಇಲ್ಲಿ ಬರದೇ ಹೋಗಲ್ಲ, ಯಾಕಂದರೆ ಈ ಸ್ನ್ಯಾಕ್ಸ್ ಶಾಪ್ ಇದು, ಬರೀ ಸ್ನ್ಯಾಕ್ಸೇ ಸಿಗುತ್ತೆ, ಹೋಲ್ಸೇಲ್ ರೇಟು. ಸೊ ಮಕ್ಕಳಿಗೆ ಏನಾದರೂ ತೊಗೊಳ್ಳೋಣ ಅಂತ ಈ ಕಡೆ ಬಂದಿದ್ದೆ. ಫೈನಲ್ಲಾಗಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ನಿಜವಾಗ್ಲೂ ನನಗೆ ಟೈಮ್ ಆದಂಗೆ ವಿಡಿಯೋ ಮಾಡುವಷ್ಟು ನನಗೆ ಎನರ್ಜಿ ಇರಲಿಲ್ಲ, ಅಷ್ಟು ಒಂಥರ ಶಕ್ತಿನೇ ಇಲ್ದಂಗೆ ಆಗಿಬಿಟ್ಟಿತ್ತು. ಯಾಕಂದರೆ ತುಂಬ ದಿವಸ ಆಗಿತ್ತು ಮನೆಯಲ್ಲೇ ಇರೋದು. ಯಾವಾಗಲಾದರೂ ಏನಾದರೂ ತೊಗೋಬೇಕಂದ್ರೆ ಹಸ್ಬೆಂಡ್ ಜೊತೆ ಹೋಗೋದು, ತೊಗೊಂಡು ಬಂದುಬಿಡೋದು, ಎಲ್ಲೂ ರಷಲ್ಲಿ ಓಡಾಡೋದು ಅಥವಾ ಈ ಥರ ಬಿಸಿಲಲ್ಲಿ ಓಡಾಡಿ ಅಭ್ಯಾಸನೇ ತಪ್ಪೋದಂಗೆ ಆಗಿತ್ತು. ಬೆಳಗ್ಗೆಯಿಂದ ಓಡಾಡಿದ್ವಿ, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ. ಶಾಪಿಂಗ್ ಎಲ್ಲ ಆಯಿತು, ಇನ್ನೇನಿಲ್ಲ, ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ಜಸ್ಟ್ ಬನ್ನಿ, ಈಗ 4 ಗಂಟೆ ಆಗೈತಿ, ಫುಲ್ ಟಯರ್ಡ್ ಅನ್ಸತೈತಿ. ಯಾಕಂದ್ರೆ ಬೆಳಗಿಂದ ಕುಂತ ಇಲ್ಲ, ಎದ್ದಾಗಿಂದ ಅಲ್ಲಿ ಹೋಗ್ಬೇಕಂತ ಹೇಳಿ ಕೆಲಸ ಇದ್ರೊಳಗೆ ಹೋಯ್ತು. ಅದಾದ್ಮೇಲೆ ಅಲ್ಲಿ ಶಾಪಿಂಗು, ಆಮೇಲೆ ಬಿಸಿಲು ಜಾಸ್ತಿ ಇತ್ತು ಇವತ್ತು. ಅದ್ರ ಜೊತೆ ಏನಂದ್ರೆ ನಾನು ಇಷ್ಟು ರಶ್ ಎಲ್ಲ ಇರ್ತೈತೆ ಅನ್ಕೊಂಡಿರಲಿಲ್ಲ ಶಾಪಿಂಗ್ ಮಾಡೋ ಮುಂದೆ. ಮೇನ್ ಏನಂದ್ರೆ ಸ್ಯಾರಿ ಶಾಪಿಂಗ್ ಮಾಡೋ ಮುಂದೆ ಶಾಪ್ ಒಳಗೆ ಅಷ್ಟು ರಶ್ ಇರ್ತೈತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಯಾಕಂದ್ರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಸೆಲೆಕ್ಟ್ ಮಾಡೋಕ್ಕೂ ಅಷ್ಟೊಂದು ಜಾಗನೇ ಇರಲಿಲ್ಲ, ಸೆಲೆಕ್ಷನ್ ಮಾಡೋಕ್ಕೂ ಆಗವಲ್ತಾಗಿತ್ತು, ಅಷ್ಟು ರಶ್ ಇತ್ತು. ಫುಲ್ ಟಯರ್ಡ್ ಅನ್ಸಕತ್ತೈತಿ. ಈಗ ಊಟ ಮಾಡಬೇಕು, ಊಟ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸ್ನಾನ ಮಾಡಬೇಕು, ಅದಾದಮೇಲೆ ನಾನು ನಿಮ್ಗೆ ಆಮೇಲೆ ಸಿಗ್ತೇನೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಈಗ 5:30 ಆಗೈತಿ. ಈಗ ಜಸ್ಟ್ ಒಂಚೂರು ಮಲ್ಕೊಂಡು ಹೊರಗಡೆ ಇದ್ನಿ. ಫಸ್ಟ್ ಬಂದ ತಕ್ಷಣ ಮಾಡಿದ ಕೆಲಸ ಅಂದ್ರೆ ಸ್ನಾನ ಮಾಡಿದ್ನಿ. ಯಾಕಂದ್ರೆ ಅಲ್ಲಿ ಹೊರಗಡೆ ಇರೋ ರಶ್ ನೋಡಿದ್ರೆ ನನಗೆ ಭಾಳ ಭಯ ಆಯಿತು. ಅದು ಅಲ್ಲದೆ ಮಕ್ಕಳೆಲ್ಲ ಇರ್ತಾರು, ಸೊ ಸ್ವಲ್ಪ ಹುಷಾರಾಗೇ ಇರಬೇಕು. ಬಂದ ತಕ್ಷಣ ಫಸ್ಟು ಸ್ನಾನ ಮಾಡಿ ಅದಾದಮೇಲೆ ಹಶು ಅಂದ್ರೆ ಹಶುವಾಗಿತ್ತು. ನನಗೆ ಮನೆಯಾಗಿದ್ದಾಗ ಅಷ್ಟು ಹಶು ಯಾರಿಗೂ ಆಗೋದಿಲ್ಲ ಕಾಮನ್ ಆಗಿ. ಹೊರಗಡೆ ಓಡಾಡಿ ಬಂದಮೇಲಂತೂ ನಂಗೆ ಇವತ್ತು ಭಾಳ ಅಂದ್ರೆ ಭಾಳ ಹಸುವಾಗಿತ್ತು. ಅದಾದಮೇಲೆ ಫಸ್ಟ್ ಸ್ನಾನ ಮಾಡಿ ಊಟ ಮಾಡಿ ಐಟಮ್ಸ್ನೆಲ್ಲ ತೆಗೆದಿಟ್ನಿ. ಅದಾದಮೇಲೆ ಒಂಚೂರು ಮಲ್ಕೊಂಡ್ನಿ ಹಾಫ್ ಆನ್ ಅವರ್. ನಿದ್ದೆ ಏನು ಮಾಡಲಿಲ್ಲ, ಸ್ವಲ್ಪ ಹೊರಾಡಿದ್ನಿ, ಒಂಥರ ಟಯರ್ಡ್ ಅನ್ಸತ್ತಿತ್ತು. ಈಗ 5:30 ಆಗೈತಿ, ಹೆಂಗೂ ಫ್ರೀ ಇದ್ನಲ್ಲ, ಹಾಗಾಗಿ ಏನೇನು ಐಟಮ್ಸ್ ತಂದೇನು ತೋರಿಸೋನು ಅಂತ ಈಗ ಅಂದ್ಕೊಂಡೇನಿ. ಫಸ್ಟ್ ಏನಂದ್ರೆ ಇದು ನನ್ನ ಹೊಸ ಸೀರೆ ಅಂತೂ ಅಲ್ಲ, ಇದನ್ನು ನಾನು ತೊಗೊಂಡು ಆಲ್ಮೋಸ್ಟ್ 1.5 ವರ್ಷ ಆಯಿತೋ ಏನೋ. ನೋಡ್ರಿ ಈ ಥರ ಆಯ್ತು, ಪಿಂಕ್ ಸಿಲ್ವರ್ ಕಲರ್ ಬಾರ್ಡ್ರು. ಇದು ರನ್ನಿಂಗ್ ಬ್ಲೌಸ್ ಬಂದತ್ತಿ. ಸೊ ನಾನೇನು ಅಂದ್ಕೊಂಡು ರನ್ನಿಂಗ್ ಬ್ಲೌಸ್ ಚಲೋ ಕಾಣಂಗಿಲ್ಲ, ಈ ಸಿಲ್ವರ್ ಕಲರ್ ಬಾರ್ಡ್ರ್ ಐತಲ್ಲ ಇದೇ ಥರ ಬ್ಲೌಸ್ ಹೊಲಿಸೋನು ಅಂದ್ಕೊಂಡು ಭಾಳ ದಿವಸ ಆಯ್ತು ಅಂದ್ಕೊಳಕತ್ತೇನಿ. ಬಟ್ ಈ ಕೊರೋನಾ ಆದಮೇಲೆ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ, ಸೊ ಪೆಂಡಿಂಗ್ ಉಳಿದ್ಬಿಟ್ಟಿತ್ತಿದ್ದು. ನಾನು ಹಂಗೆ ತೊಗೊಂಡು ಹೋಗೋಂಗೆ ಹೋಗಿದ್ನಿ, ನೋಡೋನು ಸಿಕ್ಕರೆ ತೊಗೊಂಡ್ರಾಯ್ತು ಬ್ಲೌಸ್ ಅಂಥೇಳಿ. ಸೊ ಸಿಕ್ತು, ಖುಷಿ ಆಯ್ತು ನನಗೆ, ಅಲ್ಲೇ ಕರ್ನಾಟಕ ಸ್ಯಾರಿ ಸೆಂಟ್ರ್ ಒಳಗೆ ಸಿಕ್ತು. ಈ ಥರ ಬಂದತ್ತಿ, ಬೇರೆ ಸೀರೆ ಜೊತೆನೂ ಮ್ಯಾಚ್ ಮಾಡ್ಕೋಬೋದು, ಏನಾದರೂ ಡಿಸೈನ್ ಇಟ್ಟು ಹೊಲಿಸಿದ್ರೆ ಆಯ್ತಂತ ಅಂದ್ಕೊಂಡೇನಿ. ಈ ಥರ ಆಯ್ತು ಸಿಲ್ವರ್ ಕಲರು. ಅದಾದಮೇಲೆ ನೆಕ್ಸ್ಟ್ ಒಂದು ಸಿಂಪಲ್ ಸೀರೆ ತೊಗೊಂಡೇನಿ. ಎಲ್ಲ ಬರೀ ಫಂಕ್ಷನ್ಗೆ ಉಟ್ಕೊಳಕಂತ ತೊಗೊಂಡ್ಬಿಟ್ಟೆ ನನ್ನ ಹತ್ರ ಯಾವಾಗಲೂ. ಇಲ್ಲೇನಪ್ಪ, ನಾವೇನು ಊರಿಗೆ ಹೋಗೋದಿಲ್ಲ ಬರೋದಿಲ್ಲ, ಹೆಚ್ಚಾಗಿ ಸೀರೆನೂ ಉಟ್ಕೊಳ್ಳೋದಿಲ್ಲ ಅಂಥೇಳಿ ನಾನು ಹೆಚ್ಚಾಗಿ ಗ್ರ್ಯಾಂಡ್ ಸ್ಯಾರಿನ ಇಟ್ಕೊಂಡೇನಿ. ಈ ಥರ ನನ್ನ ಹತ್ರ ಸಿಂಪಲ್ ಸೀರೆನೇ ಇಲ್ಲ. ಸೊ ಅಂದ್ಕೊಂಡು ತೊಗೋಬೇಕು, ಒಂದೆರಡು ಊರಿಗೆ ಹೋದಾಗಾದರೂ ಯೂಸ್ ಆಗ್ತಾವಲ್ಲ ಅಂಥೇಳಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇದೊಂದು ತೊಗೊಂಡು ನಾನು, ಪ್ಯಾರೆಟ್ ಗ್ರೀನ್ ಕಲರು. ಇಷ್ಟ ಆಯಿತು, ಸಿಂಪಲ್ಲಾಗಿ ಲೈಟ್ ವೇಟ್ ಐತಿ ಈ ಥರ. ಇದು ಪ್ರೈಸು 671 ಆಫರ್ ಹೋಗಿ 470. ಇಷ್ಟ ಆಯಿತು ನೋಡಿದ ತಕ್ಷಣ, ಹಾಗಾಗಿ ತೊಗೊಂಡು. ಯಾಕಂದರೆ ಇರೋ ಸೀರೆ ಎಲ್ಲ ನಾನು ಉರಿ ಕೊಟ್ಬಿಟ್ಟೇನಿ, ನಾನೇನು ಉಟ್ಕೊಳ್ಳೋದಿಲ್ಲ, ಇಲ್ಲಿ ಫಂಕ್ಷನ್ ಅಷ್ಟೇ ಇರ್ತಾವಲ್ಲ, ಫಂಕ್ಷನ್ಗೆ ಉಟ್ಕೊಳ್ಳೋಂಥ ಸೀರೆ ಅಷ್ಟೇ ಇಟ್ಕೊಂಡೇನಿ. ಈ ಥರ ನಾರ್ಮಲ್ ಸೀರೆ ಯೂಸ್ ಆಗೋದಿಲ್ಲ ಅಂಥೇಳಿ ಉರಿ ಕೊಟ್ಬಿಟ್ಟೇನಿ. ಈಗ ಅನ್ಸತ್ತೈತೆ ನನಗೆ, ಅಯ್ಯೋ ಏನಾದರೂ ಹಬ್ಬ ಮನೆಯಾಗ ಹಬ್ಬ ಅದು ಇದ್ದಾಗಾದರೂ ಉಟ್ಕೋಬೋದು, ಟೆಂಪಲ್ಗೆ ಹೋಗುವಾಗ ಉಟ್ಕೋಬೋದಲ್ಲ, ಸುಮ್ಮನೆ ಕೊಟ್ಟನಿ ಅಂಥೇಳಿ. ಸೊ ಈಗ ಹಾಗಾಗಿ ಇರಲಿಲ್ಲ ನನ್ನ ಹತ್ರ. ಇದೊಂದು ಪ್ಯಾರೆಟ್ ಗ್ರೀನ್ ತೊಗೊಂಡೇನಿ, ಈಗ ಓಪನ್ ಮಾಡಿ ತೋರಿಸ್ತಂತೇಳಿರಿ. ನಾನು ಅಲ್ಲೇ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಬನ್ನಿ. ಒಂದು ಈಗ ಕೊರೋನಾ ಇರೋದ್ರಿಂದ ಎಕ್ಸ್ಚೇಂಜು ಇಲ್ಲ ಅಂತ ಹೇಳತ್ತಿದ್ರು, ಮತ್ತಿನ್ನು ಅಥವಾ ಎಕ್ಸ್ಚೇಂಜ್ ಇದ್ರೂ ಅಡಿ ಹೋಗಿ ಕೊಡುವಷ್ಟು ಹತ್ರನೂ ಇಲ್ಲ, ಅದು ಭಾಳ ದೂರ ಆಗ್ತೈತೆ ನಮ್ಮ ಮನೆಯಿಂದ. ಈ ಥರ ಐತಿ ಸೆರಗು, ಈ ಥರ ಬಂದೈತಿ ಸೆರಗು. ಈ ಕಲರ್ ಭಾಳ ಇಷ್ಟ ಆಯ್ತು ನನಗೆ ನೋಡಿದ ತಕ್ಷಣ.
ನನ್ಗೆ ರೇಷ್ಮೆ ಸೀರೆಗಿಂತ ಈ ಥರ ಲೈಟ್ ವೆಯ್ಟ್ ಸೀರೆ ಭಾಳ ಇಷ್ಟ ಆಗ್ತಾವೆ. ರೇಷ್ಮೆ ಸೀರೆ ಆದರೆ ಏನಾಗ್ತೈತಿ, ಅಲ್ಲಿ ಗಲೀಜಾಗ್ತೈತಿ ಇಲ್ಲಿ ಗಲೀಜಾಗ್ತೈತಿ ಅಂತ ಬರೀ ಅದನ್ನು ಹುಷಾರೊಳಗೆ ಇಟ್ಕೊಳ್ಳೋದಾಗ್ತೈತಿ, ಭಾಳ ಕಾಸ್ಟ್ಲಿ ಇರ್ತಾವಂತ. ಇವನ್ನೇನಿಲ್ಲ, ಆರಾಮಾಗಿ ಹೆಂಗೆ ಬೇಕೋ ಹಂಗೆ ಉಟ್ಕೊಂಡು ತಿರುಗಾಡ್ಬೋದು. ಈ ಥರ ಬಂದತ್ತಿದ್ದು ಸೀರೆ ನೋಡ್ರಿ, ಈ ಥರ ಫ್ಲವರ್ ಫ್ಲವರು ಏನೋ. ಕೆಲವೊಂದು ನೋಡಿದ ತಕ್ಷಣ ಇಷ್ಟ ಆಗಿದ್ದು ನಾನು ತೊಗೊಂಡಿರ್ತೇನೆ. ಇದು ಅಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಮ್ಯಾಲೆ ಹ್ಯಾಂಗ್ ಮಾಡಿದ್ರು ನೋಡಿದ ತಕ್ಷಣ ಇಷ್ಟ ಆಯಿತು, ಸೊ ಇದು ನಾನು ತೊಗೊಂಡು. ಇದು ಬ್ಲೌಸು, ಈ ಥರ ಬ್ಲೌಸ್ ಬರ್ತೈತೆ ಅಂತ ಹೇಳಿದರು. ಏನಾದರೂ ಹಬ್ಬ ಇದ್ದಾಗ ಮನ್ಯಾಗ ಉಟ್ಕೊಂಡ್ರೆ ಚಂದ ಅನ್ನಿಸ್ತಾವು, ಸೊ ಇದೊಂದು ತೊಗೊಂಡು. ಅದಾದಮೇಲೆ ಇದೊಂದು, ಇದು ಅಷ್ಟು ಎಷ್ಟು ಅಂದ್ರೆ ಇದ್ರ ಪ್ರೈಸು 828, ಇದರ ಆಫರ್ ಪ್ರೈಸು 580. ಈ ಕಲರು ಇಷ್ಟ ಆಯ್ತು ನಂಗೆ ನೋಡ್ರಿ, ಈ ಥರ ಡಿಸೈನ್ ಬಂದತಿ ಫುಲ್. ಇದು ನೋಡ್ರಿ, ಈ ಥರ ಬರ್ಡ್ ಬಂದತಿ, ಈ ಥರ ಬರ್ಡು ಫುಲ್ ಸ್ಯಾರಿ ಬಂದತಿ. ಅದಕ್ಕಾಗಿ ನಂಗೆ ಭಾಳ ಇಷ್ಟ ಆಯಿತು, ಕಲರು ಇಷ್ಟ ಆಯಿತು. ಬರೀ ನನ್ನ ಹತ್ರ ಕಲರ್ ಹೆಚ್ಚಾಗಿರೋದಂದ್ರೆ ಪಿಂಕ್ ಯೆಲ್ಲೋ ಗ್ರೀನ್ ಕಾಂಬಿನೇಷನ್ನು ಬರೀ ಇವ ತುಂಬಿದಾವು. ಯಾವ ಸೀರೆ ಒಳಗೆ ನೋಡಿದ್ರು ಇದ ಕಾಂಬಿನೇಷನ್ ಅದಾವು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಸರಿ ಎಲ್ಲ ಡಿಫ್ರೆಂಟ್ ಕಲರ್ ತೊಗೊಂಡು ಬಂದೀನಿ. ಈ ಕಲರ್ ಇರಲಿಲ್ಲ ನನ್ನ ಹತ್ರ ನೋಡ್ರಿ, ಈ ಥರ ಬಂದೈತಿ ಪಲ್ಲು. ಉಟ್ಕೊಂಡ್ರೆ ಈ ಥರ ಕಾಣ್ತೈತಿ. ನನಗೆಲ್ಲರೂ ಹೆಚ್ಚಾಗಿ ಹೇಳೋದಂದ್ರೆ ನಿನಗೆ ಹೆಚ್ಚಾಗಿ ಡಾರ್ಕ್ ಕಲರ್ಸ್ ಚಲೋ ಕಾಣ್ತಾವ ಅಂತ ಹೇಳ್ತಾರೆ, ಸೊ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡೇನಿ. ಸರಿಗೆ ಈ ಥರ ಬಂದತ್ತಿದ್ದು ಇಷ್ಟ ಆಯ್ತು ನನಗೆ, ಸರಗಾಗಲಿ ಕಲರ್ ಆಗಲಿ. ಹಂಗೆ ಇದು ಬ್ಲೌಸ್ ಪೀಸ್, ನಂಗೆ ಬ್ಲೌಸ್ ಪೀಸ್ ಭಾಳ ಇಷ್ಟ ಆಯಿತು ನೋಡ್ರಿ. ಈ ಥರ ಬಂದತ್ತಿ ಕಾಂಟ್ರಾಸ್ಟ್ ಕಲರು, ರನ್ನಿಂಗ್ ಒಳಗೆ ಬಂದಿಲ್ಲ, ಗ್ರ್ಯಾಂಡ್ ಅನ್ನಿಸ್ತತ್ತಿ ನೋಡ್ರಿ. ಲಾಸ್ಟ್ ಆ್ಯಂಡ್ ಬೆಸ್ಟ್ ಈ ಕಲರ್ ಸೀರೆ ತೊಗೊಂಡೇನೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದ್ರ ಪ್ರೈಸು 4,114, ಆಫರ್ ಪ್ರೈಸು 2,880 ಇದ್ರದ್ದು. ನನ್ನ ಹತ್ರ ಈ ಕಲರ್ ಸೀರೆ ಇರಲಿಲ್ಲ, ಅದ ಆಲ್ರೆಡಿ ಹೇಳ್ದಂಗೆ ಪಿಂಕು ಗ್ರೀನು ಎಲ್ಲೋ ಈ ಥರನ ಇದು ನನ್ನ ಹತ್ರ ಕಾಂಬಿನೇಷನ್ನು. ಈ ಬ್ಲೂ ಕಲರ್ ಸೀರೆ ಅಂತೂ ಬ್ಲೂ ಕಲರೇ ಇರಲಿಲ್ಲ ನನ್ನ ಹತ್ರ ಯಾವುದು, ಸೊ ಈ ಕಾಂಬಿನೇಷನ್ ಭಾಳ ಇಷ್ಟ ಆಯಿತು. ಇಲ್ಲಿ ನೋಡ್ರಿ, ಇದು ಡಿಸೈನು ಪೂರ್ತಿ ಸೀರೆ ಒಳಗೆ ಬಂದತ್ತಿ, ನನಗೆ ಅದೊಂದು ಖುಷಿ ಅನ್ನಿಸ್ತು. ಸೊ ಹಂಗಾಗಿ ತೊಗೊಂಡು ನಾನು ಪೂರ್ತಿ ಸೀರೆ ಎಲ್ಲ ಬಂದತ್ತಿ, ಡಿಸೈನು ಎಲ್ಲೂ ಖಾಲಿ ಇಲ್ಲ, ಒಂಥರ ಪ್ಲೇನ್ ಬಂದೇ ಇಲ್ಲ ಸೀರೆ ನೋಡ್ರಿ. ಈ ಥರ ಬಂದತ್ತಿ ಕಲರು, ಫುಲ್ ಸೀರೆ ಎಲ್ಲ ಈ ಥರನ ಬಂದತ್ತಿ. ಹಂಗೆ ಬಾರ್ಡ್ರು ಈ ಥರ ಈ ಕಲರ್ ಒಳಗೆ ಬಂದತ್ತಿದ್ದು. ನಾ ಹೆಂಗೂ ವರಮಹಾಲಕ್ಷ್ಮಿ ಹಬ್ಬ ಕೊಡಿಸ್ತೇನಲ್ಲ, ಅವಾಗ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗ್ತೈತಿ ಇದು ಯಾವ ಥರ ಬಂದತ್ತೆ ಅಂಥೇಳಿ. ಮೇನ್ ಡೋರಿಗೆ ಹಾಕಕ್ಕೆ ನಾನು ತೋಣ ತೊಗೊಂಡೇನಿ, ಈ ಥರ ಬಂದತ್ತಿ. ಇದನ್ನು ತೊಗೊಳಕತ್ತ ನಾನು ಹೆಚ್ಚು ಕಮ್ಮಿ 4 ವರ್ಷ ಆಯಿತು ಏನೋ. ನಮ್ಮ ಮನೆಯವ್ರ ಜೊತೆ ಮಾರ್ಕೆಟ್ಗೆ ಹೋಗೋದು ತೊಗೊಳ್ಳೋಣ ಅಂದ ತಕ್ಷಣ ಅವ್ರು ಬ್ಯಾಡ್ ಅನ್ನೋದು ಬಂದು ಬಿಡೋದು, ಇದೇ ಥರ ಆಗತ್ತಿತ್ತು. ಈ ಸರಿ ನಾನು ಒಬ್ಬಕ್ಕೆ ಹೋಗಿದ್ದಕ್ಕೆ ಸಿಂಪಲ್ ಆಗಿರೋದೊಂದು ತೊಗೊಂಬಂದೀನಿ. ಇದಕ್ಕೆ ಅವರು 450 ಹೇಳಿದರು, ನಾವು ಇದಕ್ಕೆ 250 ಮಾಡಿ ತೊಗೊಂಡ್ವಿ ನೋಡಿರಿ. ಈ ಥರ ಬಂದತ್ತಿ, ನಾನೇನು 250 ಕೊಡ್ತಾರೋ ಇಲ್ಲೋ ಅಂದ್ಕೊಂಡಿದ್ವಿ, ಬಟ್ ಕೊಟ್ಟರು 250. ಮೇನ್ ಡೋರಿಗೆ ಹಾಕಿದ್ನಿ ಆಲ್ರೆಡಿ, ಈಗ ತೋರಿಸೋನು ಅಂತ ಹಂಗೆ ತೊಗೊಂಡು ಬಂದು ಚಂದ ಕಾಣತ್ತಿತ್ತು. ಈ ಥರ ಬರ್ತಿತ್ತು ಸೆಂಟರ್ ಕಾಂಬಿನೇಷನ್, ಇಷ್ಟ ಆಯಿತು, ಒಂಥರ ಟ್ರೆಡಿಷ್ನಲ್ ಲುಕ್ ಅನಿಸ್ತತ್ತಿ. ಸೊ ಹಂಗಾಗಿ ಇದನ್ನೊಂದು ತೊಗೊಂಡು ನನಗೆ ಮಾರ್ಕೆಟ್ಗೆ ಹೋದ್ರೆ ನನಗೇನು ತೊಗೋತೀನೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಏನಾದರೂ ಹುಡುಕಾಡ್ತಿರ್ತೇನೆ. ಇನ್ನೂ ಒಂದು ತೊಗೊಂಡೇನಿ, ಲಕ್ಷ್ಮೀಪಾದ ದೇವ್ರ ಮನೆ ಹೊಚ್ಚಲಿಗೆ ಅಂಟ್ಸಾಕಂಥೇಳಿ, ಅದಕ್ಕೂ ಏನಿಲ್ಲ, ಬರೀ 20 ರುಪೀಸಿಗೆ ತೊಗೊಂಡು, ಬಟ್ ಅಷ್ಟೇ ಎಷ್ಟು ಖುಷಿ ಅನಿಸ್ತಿರ್ತಾವೆ. ಅದಾದಮೇಲೆ ಈಗ ನೆಕ್ಸ್ಟ್ ಏನಂದ್ರೆ ಇದನ್ನೊಂದು ತೊಗೊಂಡು ನಾನು ಮನಿ, ಈ ಸಿಲ್ವರ್ ಕಲರ್ ಮನಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಮೇನ್ ಇದನ್ನು ತೊಗೋಬೇಕಂತ ಹೇಳಿ ನಾನು ಹೋಗಿದ್ನಿ, ಬಟ್ ಅಲ್ಲಿ ಹೋದ್ಮೇಲೆ ನಾನು ಅಂದ್ಕೊಂಡಿದ್ದಕ್ಕಿಂತ ಚಲೋ ಸಿಗ್ತಿದ್ದು ಮನ್ನಾಸ್ ಮಾರ್ಕೆಟ್ ಒಳಗೆ. ಇದಕ್ಕೆ ಅವರು 450 ಹೇಳಿದರು, ನಾನು 350 ಕೇಳಿದ್ನಿ, ಬಟ್ ಅವರು ಕೊಡೋದಿಲ್ಲ ಅಂತ ಹೇಳಿದರು. ಏನೋ ನೋಡಿದ ತಕ್ಷಣ ಒಂಥರ ಚಂದ ಅನ್ನಿಸ್ತು, ನಾನು ಬೇರೆ ಬೇರೆ ಥರ ನೋಡಿದ್ನಿ, ಬಟ್ ಈ ಥರ ಮನೆ ನೋಡಿರಲಿಲ್ಲ ಸಿಲ್ವರ್ ಒಳಗೆ, ಬೇರೆ ಬೇರೆ ಡಿಸೈನ್ ಪ್ಯಾಟರ್ನ್ ಒಳಗೆ ನೋಡಿದ್ನಿ, ಬಟ್ ಇದು ನೋಡಿದ ತಕ್ಷಣ ಒಂಥರ ರಿಯಲ್ ಸಿಲ್ವರ್ ಅನ್ನೋ ಥರನೇ ಇತ್ತು. ಸೊ ತೊಗೊಂಡು 400ಗೆ, 350ಗೆ ಅವ್ರು ಕೊಡೋದೇ ಇಲ್ಲ ಅಂದರು. ಈಗ ಹೆಂಗೂ ನಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿತ್ತು,
ಏನೋ ವರ್ತ್ ಅನ್ನಿಸ್ತು ನನಗೆ. ಜಾಸ್ತಿ ಕೊಟ್ಟನೆ ಅಂತ ನನಗೇನು ಅನಿಸ್ಲಿಲ್ಲ, ಯಾಕಂದ್ರೆ ಕರೆಕ್ಟ್ ಐತಿ, ಸೈಜ್ ಆಗಲಿ ಕ್ವಾಲಿಟಿನೂ ಏನು ಚಲೋನ ಐತಿ. ಸೊ ಇದೊಂದು ತೊಗೊಂಡೆ 400. ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಶಾಪಿಂಗ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ನಾ ಇನ್ನೇನಾದರೂ ಹೆಚ್ಚು ಜಾಸ್ತಿ ಮಾತಾಡೋಕೆ ಹೋಗ್ಬಿಟ್ರೆ ಲೆಂದಿ ಆಗಿಬಿಡ್ತೈತಿ, ನಿಮಗೂ ಬೋರ್ ಆಗಿಬಿಡ್ತೈತಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡೇನಿ. ಹಂಗೆ ನಿಮ್ಗೆ ಯಾವ ಸೀರೆ ಇಷ್ಟ ಆಗೈತೆ ಅಂಥೇಳಿ ಮರೀದ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಹಂಗೆ ಹೋಗಬೇಡ್ರಿ, ಮತ್ತೆ ಸಿಗೋಣ ಅಲ್ಲಿವರೆಗೂ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.